ಸಂವಿಧಾನವನ್ನು ತಿದ್ದುಪಡಿ ಮಾಡಬೇಕಾದ್ರೆ ಏನು ಮೂಲಭೂತವಾಗಿ ಸಂವಿಧಾನವನ್ನು ಸಂಪೂರ್ಣವಾಗಿ ತಿರುಚಿದ್ರು ಕಾಂಗ್ರೆಸ್ನವರು, ಅದರಲ್ಲಿ ಬ್ಯಾಡದೇ ಇರೋದನ್ನೆಲ್ಲ ತುರುಕಿದ್ರು, ವಿಶೇಷವಾಗಿ ಇಡೀ ಹಿಂದೂ ಸಮಾಜವನ್ನು ದಮನಿಸುವಂತಹ ರೀತಿಯಲ್ಲಿ ಕಾನೂನನ್ನು ತಂದಿಟ್ಟಿದ್ರು. ಇದೆಲ್ಲವೂ ಬದಲಾಗಬೇಕಾದ್ರೆ ಈ ಮೆಜಾರಿಟಿಯಲ್ಲಿ ಆಗುವುದಿಲ್ಲ. ಲೋಕಸಭೆಯಲ್ಲಿ ಕಾಂಗ್ರೆಸ್ ಇಲ್ಲ, ಲೋಕಸಭೆಯಲ್ಲಿ ಮೋದಿ ಅವರು 2/3 ಮೆಜಾರಿಟಿ ಬಂದಿದ್ದಾರೆ ಮಾಡಲಿ ಅಂತ ಬಿಟ್ಟರೆ ಮಾಡಲಿಕ್ಕೆ ಆಗುವುದಿಲ್ಲ. ನಮಗೆ ಲೋಕಸಭೆಯಲ್ಲೂ ಮೆಜಾರಿಟಿ ಬೇಕಾಗುತ್ತೆ, ರಾಜ್ಯಸಭೆಯಲ್ಲಿಯೂ ಕೂಡ 2/3 ಮೆಜಾರಿಟಿ ಬೇಕಾಗುತ್ತೆ, ರಾಜ್ಯ ಸರ್ಕಾರಗಳಲ್ಲಿಯೂ 2/3 ಮೆಜಾರಿಟಿ ಬೇಕಾಗುತ್ತೆ. ಲೋಕಸಭೆಯಲ್ಲಿ 2/3 ಮೆಜಾರಿಟಿ, ರಾಜ್ಯಸಭೆಯಲ್ಲಿ 2/3 ಮೆಜಾರಿಟಿ, ರಾಜ್ಯ ಸರ್ಕಾರಗಳಲ್ಲಿ 2/3 ಮೆಜಾರಿಟಿ. ಒಮ್ಮೆ ಇಷ್ಟ ಆದ ನಂತರದಲ್ಲಿ ಆಮೇಲೆ ಮಾರಿ ಜಾತ್ರೆ ನೋಡಿ ಹೆಂಗಿದೆ. ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ 2/3 ಮೆಜಾರಿಟಿ ಬೇಕು. ದೇಶ ಉದ್ಧಾರ ಮಾಡಕ್ಕಲ್ಲ, ಬಡವರು ಉದ್ಧಾರ ಮಾಡಕ್ಕಲ್ಲ, ಸಂವಿಧಾನ ಬದಲಾವಣೆ ಮಾಡಕ್ಕೆ. ಯಾಕಂತಂದ್ರೆ ಅವರು ಮರುವಾದವನ್ನು ಸಮರ್ಥನೆ ಮಾಡ್ತಕ್ಕಂಥ ಮನುಸ್ಮೃತಿಯಿಂದ ಮಾಡ್ತಕ್ಕಂಥ ಮನುಸ್ಮೃತಿಗೆ ಅನುಗುಣವಾಗಿ ಸಂವಿಧಾನ ಇರಬೇಕು ಅಂತಕ್ಕಂಥದ್ದು ಅವರ ಇರಲ್ಲ. ಅದಕ್ಕೆ ಇಡೀ ದೇಶದ ಬಡವರು, ದರಿದ್ರರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಇದನ್ನು ವಿರೋಧ ಮಾಡ್ತಾರೆ, ಎಲ್ಲರೂ ಕೂಡ ವಿರೋಧ ಮಾಡ್ತಾರೆ. ಒಂದು ವೇಳೆ ಸಂವಿಧಾನ ಬದಲಾವಣೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಈ ದೇಶದಲ್ಲಿ ರಕ್ತಪಾತ ಆಗ್ತದೆ, ರಕ್ತಪಾತ ಆಗ್ತದೆ. ಅದರಿಂದ ಅವ್ರ ಇಡನ್ ಅಜೆಂಡಾ ಇವತ್ತು ಅವನ ಮೂಲಕ ಅನಂತಕುಮಾರ್ ಹೆಗಡೆ ಮೂಲಕ ಇಳಿಸ್ತಾ ಇದ್ದಾರೆ ಬಿಜೆಪಿ ಹಿರಿಯ ನಾಯಕರುಗಳು ಅವ್ರ ಮೂಲಕ.